ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಅದ್ಭುತ ಅಪರೂಪದ ಸುಂದರ ಸಸ್ಯಗಳ ವಿಡಿಯೋಗಳು ಮೊದಲು ನಿಮ್ಮನ್ನು ತಲುಪುತ್ತವೆ. ವೀಕ್ಷಕರೇ, ನಾವು ಇಲ್ಲಿ ತೋರಿಸುತ್ತಿರುವ ಔಷಧಿಯ ಬಳ್ಳಿ ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿ. ಇದರ ವೈಜ್ಞಾನಿಕ ಹೆಸರು ತನ್ಬರ್ಜಿಯ ಅಲಟಾ. ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯ ಮೂಲಸ್ಥಾನ ದಕ್ಷಿಣ ಆಫ್ರಿಕಾ ಆಗಿದ್ದು, ಇದು ದೀರ್ಘಕಾಲದ ಬಳ್ಳಿಯಾಗಿದೆ. 8-10 ಅಡಿಯವರೆಗೂ ಹಬ್ಬುವ ಈ ಬಳ್ಳಿ, ಇದರ ಎಲೆಗಳು 8-10 ಸೆಂಟಿಮೀಟರ್ ಇದ್ದು ಹೃದಯಾಕಾರದಲ್ಲಿರುತ್ತವೆ. ಇದರ ಹೂವುಗಳು ಹಳದಿ ಬಣ್ಣವನ್ನು ಹೊಂದಿರುತ್ತವೆ. ಹೂವುಗಳು 4-6 ಸೆಂಟಿಮೀಟರ್ ಇದ್ದು ಹೂವಿನ ನಡುವೆ ಕಪ್ಪು ಬಣ್ಣದ ವರ್ಣವಿರುತ್ತದೆ. ಉಗಾಂಡ ದೇಶ ಮತ್ತು ಕಿನ್ಯಾ ದೇಶ ಸೇರಿದಂತೆ ಪೂರ್ವ ಆಫ್ರಿಕಾದ ದೇಶಗಳಲ್ಲಿ ಜ್ವರ, ಕೆಮ್ಮು ಮತ್ತು ಅತಿಸಾರದಂತಹ ಉರಿಯೂತದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯನ್ನು ಬಳಸುತ್ತಾರೆ. ಉರಿಯೂತದ ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಶಿಲೀಂಧ್ರದಂತಹ ವಿರುದ್ಧ ಸಹಜ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಮ್ಮ ದೇಹದಲ್ಲಿ ರೂಪಿಸುತ್ತದೆ. ಸಹಜವಾದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ರಕ್ಷಣಾ ಪ್ರಕ್ರಿಯೆಗಳು ನೈಟ್ರಿಕ್ ಆಕ್ಸೈಡ್ ಮತ್ತು ಪ್ರೋಸ್ಟಾಗ್ಲಾಂಡಿನ್ E2 ನಂತಹ ವಿವಿಧ ಉರಿಯೂತದ ಮಧ್ಯವರ್ತಿಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಸಾಮಾನ್ಯವಾಗಿ ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿ ಎಂದು ಕರೆಯಲ್ಪಡುವ ತನ್ಬರ್ಜಿಯ ಅಲಟಾ ಪೂರ್ವ ಆಫ್ರಿಕಾದ ಸ್ಥಳೀಯ ಸಸ್ಯವಾಗಿದೆ. ಉರಿಯೂತದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಈ ಸಸ್ಯವನ್ನು ಬಳಸುತ್ತಾರೆ. ಉಗಾಂಡ ದೇಶದಲ್ಲಿ ಜ್ವರ ಮತ್ತು ಮಲೇರಿಯಾ ಜ್ವರಕ್ಕೆ ಚಿಕಿತ್ಸೆ ನೀಡಲು ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯ ಎಲೆ ಮತ್ತು ಕಾಂಡದ ಕಷಾಯವನ್ನು ಬಳಸುತ್ತಾರೆ. ಕೀನ್ಯಾದಲ್ಲಿ ಎಲೆಗಳ ಕಷಾಯವನ್ನು ಜ್ವರ, ಕೆಮ್ಮು ಮತ್ತು ಬೆನ್ನು ನೋವಿಗೆ ರಾಮಬಾಣವಾಗಿ ಉಪಯೋಗಿಸುತ್ತಾರೆ. ಕೀನ್ಯಾ ದೇಶದಲ್ಲಿ ಚರ್ಮದ ಕಾಯಿಲೆಗಳಿಗೆ ಎಲೆಗಳ ಪೇಸ್ಟನ್ನು ಲೇಪಿಸುತ್ತಾರೆ. ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯು ಆಂಟಿಮೈಕ್ರೋಬಾಯಿಲ್, ಆಂಟಿವೈರಲ್, ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯನ್ನು ಅಲಂಕಾರಿಕ ಸಸ್ಯವಾಗಿಯೂ ಸಹ ಬೆಳೆಸಲಾಗುತ್ತದೆ. ಪೂರ್ವ ಆಫ್ರಿಕಾ ದೇಶದಲ್ಲಿ ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯನ್ನು ಎಲ್ಲ ರೀತಿಯ ಚರ್ಮದ ಕಾಯಿಲೆಗಳಿಗೆ ಬಳಸಲಾಗುತ್ತದೆ. ಬೆನ್ನು ಮತ್ತು ಕೀಲು ನೋವು, ಕಣ್ಣಿನ ಉರಿಯೂತ, ಬುಧನಾಳದ ಕ್ಯಾನ್ಸರ್ಗಳಿಗೂ ಸಹ ಬಳಸಲಾಗುತ್ತದೆ. ಕಪ್ಪು ಕಣ್ಣಿನ ಸುಸಾನ್ ಬಳ್ಳಿಯನ್ನು ಜಾನುವಾರುಗಳಲ್ಲಿ ಕಂಡುಬರುವ ಕಿವಿಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.